ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ Zee5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ. ಅದೇನಣ್ಣ ರಾಜೀನಾಮೆ ಕೊಟ್ಟು ಸಂತೋಷ ಪಡ್ತಿದ್ಯಲ್ಲ? ಯಾಕೆ ಅಂದ್ರೆ ನನ್ನ ಜೊತೆಗೆ ತಿರೋತ್ತಮ ಕೂಡ ಬೋರ್ಡ್ ಮೆಂಬರ್ ಆಗಿ ಮುಂದುವರಿಯೋಕ್ಕಾಗದೆ ಅವಳು ತನ್ನ ರಾಜೀನಾಮೆ ಕೊಡ್ಲೇಬೇಕಾಗತ್ತೆ. ಅಂದ್ರೆ ಆಂಟಿಗಿನ್ ಯಾವುದೇ ತರ ಅಧಿಕಾರ ಇರಲ್ವಾ? ಏನು ಇರಲ್ಲ, ಮನೇಲೆ ಇರ್ತಾರೆ ನಮ್ ಜೊತೆ. ಅತ್ತೆ ನಾನು ನೀವು ಪಶ್ಚಿಮವ ಚಾವಲ ಗಂಟೆ ಇಡೀ ದಿನ ಆಡ್ಬೋದು. ಯಜಮಾನ್ರೇ, ಈ ತರ ನಿರ್ಧಾರ ಯಾಕೆ ತಗೊಂಡ್ರಿ ಅಂತ ತಿಳ್ಕೋಬೋದಾ? ತಿಲೋತ್ತಮ ಕೇಳ್ತಾಳೆ ಅನ್ಕೊಂಡಿದ್ದೆ, ನೀನೇ ಕೇಳ್ಬಿಟ್ಟೆ ಗಂಗಯ್ಯ. ಪರವಾಗಿಲ್ಲ ಬಿಡು, ಇಬ್ರಲ್ಲಿ ಯಾರು ಕೇಳಿದ್ರು ಒಂದೇ ತಾನೆ. ಅದ್ ಹೇಗೆಲ್ಲ ಒಂದೇ ಆಗುತ್ತೆ? ಹೂ ಇಸ್ ಹೀ? ನನ್ಗೂ ಗಂಗಯ್ಯಂಗೂ ಹೋಲಿಕೆ ಮಾಡ್ತೀರಾ? ಹೋಲಿಸ್ಲೇಬೇಕು ತಿಲೋತ್ತಮ. ಗಂಗಯ್ಯ ನೀನು ಬೇರೆ ಬೇರೆ ಅಲ್ಲ. ಯಜಮಾನ್ರನ್ ಹೀಗೆ ಹೇಳ್ತಿದ್ದಾರೆ, ಆತರ ಪಟ್ಟು ನಿಜ ಹೇಳ್ಬಿಡ್ತಾರ? ನಮ್ಮ ಆಸೆ ನೆರವೇರ್ಬೇಕಲ್ವಾ? ದೊಡ್ಡಯ್ಯ ತಿಲೋತ್ತಮ್ಮ ಅಮ್ಮವ್ರಿಗೆ ಏನಾದ್ರೂ ಸಂಬಂಧ ಇದೆಯಾ ಯಜಮಾನ್ರೆ? ಚಿಚಿ, ಏನ್ ಹೀಗ್ ಮಾತಾಡ್ತಾ ಇದ್ಯಾ? ತಾಜ್ ಮಹಲ್ಗೂ ಅದಕ್ಕಿರೋ ಎಂಟ್ರೆನ್ಸ್ ಗೇಟ್ಗೂ ವ್ಯತ್ಯಾಸ ಇಲ್ವಾ? ಸುಮನ, ದೊಡ್ಡೋರ್ ವಿಷಯದಲ್ಲಿ ನೀನ್ ತಲೆ ಹಾಕ್ಬಾರ್ದು. ಅದಾಗಲ್ಲ ಅಕ್ಕ, ಇಬ್ರು ಬೇರೆ ಅಲ್ಲ ಒಂದೇ ಅಂತ ಹೇಳಿದ್ರಲ್ಲ, ಅದಕ್ಕೆ ಕೇಳ್ದೆ. ಅದೆಲ್ಲ ನನ್ಗೆ ಆಗ್ಬಿಡು. ಏ ಜಗದೀಶ್, ಯಾಕೋ ಹಾಗಂದೆ? ಅಮ್ಮ, ಗಂಗಯ್ಯ ನಮ್ಮನೇಲಿ ಅತಿಥಿಯಾಗಿದ್ದು ನಾವು ಹಾಕಿದ್ದು ತಿನ್ಕೊಂಡು ಟೈಮ್ ವೇಸ್ಟ್ ಮಾಡದೆ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ದಾನೆ. ತಿಲೋತ್ತಮ ರಿಸೈನ್ ಮಾಡಿದ್ರೆ ಜವಾಬ್ದಾರಿ, ಅಧಿಕಾರ, ಹಕ್ಕು ಏನೂ ಇಲ್ದಿರೋ ಪರಶುರಾಮ್ ಅಂತಾರ ಮನೇಲೇ ಇರ್ತಾಳೆ ಅಂತ ಹೇಳಿದೆ ಅಷ್ಟೇ. ಹಾಗಾದ್ರೆ ನನಗೂ ಅಮ್ಮ ಅವ್ರಿಗೂ ವ್ಯತ್ಯಾಸ ಇರಲ್ಲ ಬಿಡಿ. ಶಟ್ ಅಪ್. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ Zee5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ.